ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮುಂಜಾನೆ ವಂದನೆಗಳು. ವಾಲ್ಯೂಮ್ 6 ನೂತನ ಸೃಷ್ಟಿ ಅಧ್ಯಾಯ 3 ಪುಟ 74. ಬಿದ್ದು ಹೋಗಿರುವ ಸ್ವಭಾವಗಳ ಅಸ್ಥಿರತೆಗಳಿಗೆ ಅಂಟಿಕೊಂಡಿರುವವರೆಗೂ ಮತ್ತು ಪ್ರಾಪಂಚಿಕ ಆಕ್ರಮಣಗಳಿಂದ ಮತ್ತು ಭಿನ್ನ ಮತಗಳಿಂದ ಆವರಿಸಿಕೊಂಡಿರುವವರೆಗೂ ನಾವು ಇದನ್ನು ನೈಜವಾಗಿಯೂ ಮತ್ತು ದೈಹಿಕವಾಗಿ ಹೊಂದಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ದಿನದಿಂದ ದಿನಕ್ಕೆ ನಾವು ದೇವರ ಬಗ್ಗೆ ಕಲಿತುಕೊಳ್ಳುವಾಗ, ಆತನ ಮಹಿಮಾ ಲಕ್ಷಣಗಳ ಪೂರ್ಣ ತಿಳುವಳಿಕೆಗೆ ಬರುವಾಗ ಮತ್ತು ಇದರ ಮೆಚ್ಚುಗೆಯು ಹೆಚ್ಚೆಚ್ಚಾಗಿ ನಮ್ಮ ಹೃದಯವನ್ನು ತುಂಬುವಾಗ, ನೂತನ ಮನಸ್ಸು, ಐಹಿಕ ಬಲಹೀನತೆಗಳು ಏನೇ ಇರಲಿ, ಅವುಗಳ ಮೇಲೆ ಇನ್ನೂ ಹೆಚ್ಚಾದ ಪ್ರಭಾವ ಬಲ ಶಕ್ತಿಗಳನ್ನು ಹೊಂದಿಕೊಳ್ಳುತ್ತದೆ. ಈ ಬಲಹೀನತೆಗಳು ದೇಹದ ವಿವಿಧ ಸದಸ್ಯರುಗಳಲ್ಲಿ ಬೇರೆ ಬೇರೆಯಾಗಿರುತ್ತದೆ. ಕರ್ತನಿಗೆ ನಿಜವಾದ ಹೃದಯ ಶುದ್ಧೀಕರಿಸುವಿಕೆ ಎಂದರೆ ಸೇವಾಶ್ರದ್ಧೆ, ಇತರರಿಗೆ ಶುಭ ಸಮಾಚಾರವನ್ನು ಪ್ರಕಟಗೊಳಿಸುವುದು, ಒಬ್ಬರನ್ನೊಬ್ಬರು ಪವಿತ್ರವಾದ ನಂಬಿಕೆಯಲ್ಲಿ ಕಟ್ಟುವುದು, ನಾವು ವಿಶೇಷವಾಗಿ ನಮ್ಮ ನಂಬಿಕೆಯ ಮನೆವಾರ್ತೆಯವರಿಗೆ ಒಳ್ಳೆಯದನ್ನು ಮಾಡುವ ಅವಕಾಶವಿರುವುದರಿಂದ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುವುದು. ಈ ವಿವಿಧ ಮಾರ್ಗಗಳಲ್ಲಿ ಕರ್ತನಿಗೆ ಸಮರ್ಪಿಸಿರುವ ನಮ್ಮ ಜೀವಿತವು ಪ್ರತಿದಿನ ನಮಗೆ ಅವಕಾಶ ದೊರೆತಾಗಲೆಲ್ಲ ಇತರ ಸಹೋದರರಿಗೆ ಸಮರ್ಪಿತವಾಗಬೇಕೆಂಬುದೇ ಇದರ ಅರ್ಥ. 1 ಯೋಹಾನ 3:16. ನಾವು ಕೃಪೆಯಲ್ಲಿ, ಜ್ಞಾನದಲ್ಲಿ ಮತ್ತು ವಿಧೇಯತೆಯಲ್ಲಿ ಬೆಳೆದಂತೆಲ್ಲ ದೇವರ ಬಗ್ಗೆ, ನಮ್ಮ ಸಹೋದರರ ಬಗ್ಗೆ, ನಮ್ಮ ಕುಟುಂಬ ಮತ್ತು ಇಡೀ ಮಾನವ ಕುಲದ ಬಗ್ಗೆ ನಮಗಿರುವ ಸಹಾನುಭೂತಿ ಪ್ರೀತಿಯು ನಮ್ಮ ಹೃದಯಗಳನ್ನು ಹೆಚ್ಚಾಗಿ ತುಂಬಿಸುತ್ತದೆ. ಆದರೆ ಇತರರ ಬಗ್ಗೆ ನಾವು ಸಾಮರ್ಥ್ಯದ ಈ ಎಲ್ಲ ಅಭ್ಯಾಸಗಳು ಕೇವಲ ವಿವಿಧ ಮಾರ್ಗಗಳಾಗಿದ್ದು ಇವುಗಳಲ್ಲಿ ಕೊಳ್ಳುವಿಕೆಯಲ್ಲಿ ನೆರವೇರುತ್ತದೆ. ದೇವರ ಒದಗಿಸುವಿಕೆಯು ನಮ್ಮ ಸ್ವಂತ ಶುದ್ಧಿಪಡಿಸಿಕೊಳ್ಳುವಿಕೆಯಲ್ಲಿ ನೆರವೇರುತ್ತದೆ. ಕಬ್ಬಿಣವನ್ನು ಹರಿತಗೊಳಿಸುವಂತೆ ಇತರರ ಸಲುವಾಗಿರುವ ನಮ್ಮ ಸಾಮರ್ಥ್ಯವು ನಮಗೆ ಆಶೀರ್ವಾದವನ್ನು ತರುತ್ತದೆ. ಇನ್ನು ಹೆಚ್ಚಾಗಿ ನಾವು ನಮ್ಮ ನೆರೆಯವರನ್ನು, ವಿಶೇಷವಾಗಿ ನಂಬಿಗಸ್ತರಾದ ನಮ್ಮ ಮನೆವಾರ್ತೆಯವರನ್ನು ನಮ್ಮಂತೆಯೇ ಪ್ರೀತಿಸುವ ಒಂದು ಭವ್ಯವಾದ ಸ್ಥಿತಿಗೆ ಬರುವ ಸಮಯದಲ್ಲಿ ಇವುಗಳೆಲ್ಲದರ ಹಿಂದಿರುವ ಮುಖ್ಯ ಕೊನರು, ಮೇನ್ ಸ್ಪ್ರಿಂಗ್, ನಮ್ಮ ಸೃಷ್ಟಿಕರ್ತನ ವಿಮೋಚಕನ ಮೇಲಿರುವ ಉತ್ಕೃಷ್ಟವಾದ ಪ್ರೀತಿ ಮತ್ತು ಆತನಿಗೆ ಯಾವುದೇ ಇಷ್ಟವಾಗಿದೆಯೋ ಅವುಗಳನ್ನೇ ಮಾಡತಕ್ಕದ್ದಾಗಿದೆ. ಆದ್ದರಿಂದ ನಮ್ಮ ಶುದ್ಧಿಪಡಿಸುವಿಕೆಯು ಮೊದಲಿಗೆ ಪ್ರಾಥಮಿಕವಾಗಿ ದೇವರ ಕಡೆಗೆ ಇರತಕ್ಕದ್ದು, ಮತ್ತು ಇದು ಮೊದಲಿಗೆ ನಮ್ಮ ಸ್ವಂತ ಹೃದಯ ಮತ್ತು ಚಿತ್ತದ ಮೇಲೆ ಪರಿಣಾಮವನ್ನುಂಟು ಮಾಡುತ್ತದೆ. ದೇವರಿಗೆ ಇಂತಹ ಭಕ್ತಿಯ ಫಲವಾಗಿ ಅದರ ಬಳಕೆ ಮತ್ತು ಆಸಕ್ತಿಯು ಸಹೋದರರು ಮತ್ತು ಎಲ್ಲ ಜನರ ಹಿತಾಸಕ್ತಿಯಲ್ಲಿ ಕಂಡುಬರುತ್ತದೆ. ಸತ್ಯದ ಮೂಲ ಶುದ್ಧೀಕರಣ, ಸ್ಯಾಂಕ್ಟಿಫೈಡ್ ಥ್ರೂ ದ ಟ್ರೂತ್, ಮೇಲಿನವುಗಳಿಂದ ಸ್ಪಷ್ಟವಾಗುವುದೇನೆಂದರೆ ದೇವರು ಬಯಸುವ ಶುದ್ಧಿಪಡಿಸುವಿಕೆಯು ನೂತನ ಸೃಷ್ಟಿಯಲ್ಲಿ ಸ್ಥಾನ ಗಳಿಸಲು ಬೇಕಾಗಿರುವ ಶುದ್ಧಿಪಡಿಸುವಿಕೆಯು ಕ್ರಿಸ್ತನ ಶಾಲೆಯಲ್ಲಿರುವವರಿಗಲ್ಲದೆ ಬೇರೆ ಯಾರಿಗೂ ಸಾಧ್ಯವಿಲ್ಲ. ಯಾಕೆಂದರೆ ಅವರುಗಳು ಆತನ ಬಗ್ಗೆ ಕಲಿತಿರುತ್ತಾರೆ ಮತ್ತು ಈ ಸತ್ಯದ ಮೂಲಕ ಶುದ್ಧೀಕರಣಗೊಂಡಿರುತ್ತಾರೆ. ತಪ್ಪಾಗಲಿ ತಿಳಿಗೇಡಿತನವಾಗಲಿ ಪವಿತ್ರಗೊಳಿಸುವುದಿಲ್ಲ. ಮೇಲಾಗಿ ನಾವು ಎಲ್ಲ ಸತ್ಯಗಳು ಶುದ್ಧಿಪಡಿಸಲು ಹವಣಿಸುತ್ತೇವೆಂದು ತಿಳಿಯುವ ತಪ್ಪನ್ನು ಮಾಡಲೇಬಾರದು. ಇದಕ್ಕೆ ವ್ಯತಿರಿಕ್ತವಾಗಿ ಸಾಮಾನ್ಯವಾಗಿ ಸತ್ಯವು ಅದನ್ನು ಪ್ರೀತಿಸಿ ಅದಕ್ಕೆ ಅನುರೂಪವಾಗಿ ಸುಳ್ಳನ್ನು ದ್ವೇಷಿಸುವವರೆಲ್ಲರಿಗೂ ಮೆಚ್ಚುಗೆಯಾಗಿದೆ. ಇದಕ್ಕೆ ನಮ್ಮ ಕರ್ತನ ಮಾತೇನೆಂದರೆ, ನಿನ್ನ ಸತ್ಯವು, ದೈ ಟ್ರೂತ್, ಮಾತ್ರವೇ ಪವಿತ್ರತೆಯನ್ನುಂಟು ಮಾಡುತ್ತದೆ. ಇಡೀ ನಾಗರಿಕ ಪ್ರಪಂಚವು ವ್ಯವಹಾರವಾಗಿ ಓಡುತ್ತಾ ಒಬ್ಬರನ್ನೊಬ್ಬರು ವೈಯಾರವಾಗಿ ಓಡುತ್ತಾ ಒಬ್ಬರನ್ನೊಬ್ಬರು ಅಟ್ಟಿಸಿಕೊಂಡು ಸತ್ಯಕ್ಕಾಗಿ ಕಾದಾಡುತ್ತಿದೆ. ಭೂವಿಜ್ಞಾನಿಗಳು ಕ್ಷೇತ್ರದ ಒಂದೆಡೆ ಇದ್ದರೆ ಖಗೋಳಶಾಸ್ತ್ರಜ್ಞರು ಮತ್ತೊಂದೆಡೆ, ರಸಾಯನಶಾಸ್ತ್ರಜ್ಞರು ಒಂದೆಡೆಯಾದರೆ ವೈದ್ಯರುಗಳು ಮತ್ತೊಂದೆಡೆಗೆ, ರಾಜಕಾರಣಿಗಳು ಇನ್ನೊಂದೆಡೆ, ಇವೇ ಮುಂದಾಗಿ ಆದರೆ ಎಲ್ಲ ಸತ್ಯಾನ್ವೇಷಣೆ ವಿವಿಧ ಶಾಖೆಗಳು ಶುದ್ಧಿಪಡಿಸುವಿಕೆ ನಡೆಸುತ್ತವೆ ಎಂದು ನಾವು ಕಂಡುಕೊಳ್ಳುವುದಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ನಿಮ್ಮನುಸಾರ ಅವರುಗಳು ವಿರುದ್ಧ ದಿಕ್ಕಿನತ್ತ ನಮ್ಮನ್ನು ಕೊಂಡೊಯ್ಯುವುದನ್ನು ಕಾಣುತ್ತೇವೆ. ಇದು ಅಪೊಸ್ತಲನ ಹೇಳಿಕೆಯಾದ ದೇವರನ್ನು ತಿಳಿದುಕೊಳ್ಳದೆ ಹೋದದ್ದು ದೇವರ ಜ್ಞಾನದ ಸಂಕಲ್ಪ 1 ಕೊರಿಂಥ 1:20 ಎಂಬುದು ಸಮವಾಗಿದೆ. ನಿಜ ಸಂಗತಿ ಎಂದರೆ ಪ್ರಸ್ತುತ ಜೀವನದ ಸ್ವಲ್ಪ ವರ್ಷಗಳಲ್ಲಿ ಮತ್ತು ನಮ್ಮ ಹಿಂದಿನ ಪತನಗೊಂಡ ಅಸಮರ್ಪಕವಾದ ಮತ್ತು ನೀತಿಭ್ರಷ್ಟರಾದ ಸ್ಥಿತಿಯಲ್ಲಿ ಸತ್ಯದ ಸಮಗ್ರ ಕ್ಷೇತ್ರದಲ್ಲಿ ನಮ್ಮ ಪ್ರಯತ್ನವು ಬಹಳ ಅಲ್ಪವಾಗಿದೆ. ಆದ್ದರಿಂದ ನಾವು ವಿಶೇಷ ಜನರು ಮಾತ್ರವೇ ಇದರಲ್ಲಿ ಜಯಶಾಲಿಗಳಾಗುತ್ತಾರೆಂದು ನಾವು ನೋಡುತ್ತೇವೆ. ಖಗೋಳಶಾಸ್ತ್ರಕ್ಕೆ ತನ್ನ ಗಮನವನ್ನು ಕಳೆಯುವ ವ್ಯಕ್ತಿಯು ತನ್ನ ಸ್ಥಾನವನ್ನು ಉಳಿಸಿಕೊಳ್ಳಲು ಸಾಕಷ್ಟು ಸಂಗತಿಯನ್ನು ಹೊಂದಿರುತ್ತಾನೆ. ಖಗೋಳಶಾಸ್ತ್ರಕ್ಕೆ, ರಸಾಯನಶಾಸ್ತ್ರ ಮತ್ತು ಸಸ್ಯಶಾಸ್ತ್ರಕ್ಕೆ ಅಥವಾ ಈ ಎಲ್ಲ ಶಾಸ್ತ್ರಗಳಿಗೆ ಮಿಗಿಲಾದ ಕಾಲ
ಮಾನದ ದೇವರ ಯೋಜನೆ ಎಂಬ ನಿನ್ನ ಸತ್ಯಕ್ಕೆ ಆತನಲ್ಲಿ ಸಮಯ ಇಲ್ಲ. ಈ ದೃಷ್ಟಿಕೋನದಿಂದ ಈ ಕಾಲದಲ್ಲಿ ಸ್ವಯಂ ವಿದ್ಯಾವಂತನಾಗಿದ್ದ ಅಪೊಸ್ತಲನು ತಿಮೋತಿಗೆ ಸಿದ್ಧಾಂತಗಳು ಮತ್ತು ವಿಜ್ಞಾನವನ್ನು ಒಳಗೊಂಡ ಮಾನವ ತತ್ವಶಾಸ್ತ್ರವೆಂದು ತಪ್ಪಾಗಿ ಕರೆಯಲ್ಪಡುವುದರ ಬಗ್ಗೆ ಎಚ್ಚರಿಕೆ ಎಂದರು ಎಂದು ಬುದ್ಧಿಮಾತುಗಳನ್ನು ಹೇಳುತ್ತಾರೆ. ವಿಜ್ಞಾನ ಎಂಬ ಪದವು ಸತ್ಯಕ್ಕೆ ಸೂಚಿಸುತ್ತದೆ. ಅಪೊಸ್ತಲನು ಖಂಡಿತವಾಗಿಯೂ ಆತನ ಕಾಲದ ವಿಜ್ಞಾನಿಗಳ ಪ್ರಾಮಾಣಿಕತೆಯನ್ನು ಅಪೇಕ್ಷಿಸುವುದಿಲ್ಲ ಅಥವಾ ಅವರೆಲ್ಲರ ಉದ್ದೇಶಪೂರ್ವಕವಾಗಿ ಸುಳ್ಳುಗಾರರು ಎಂಬ ಅರ್ಥವನ್ನು ಸಹ ನೀಡುವುದಿಲ್ಲ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಿ.